ದೆಹಲಿ ಮಾಡಲ್ ಏನೋ ಜಾರಿಗೆ ತರೋಣ ಅಂತ ಅಧಿಕಾರಿಗಳು ಹೇಳಿದಾರಂತೆ. ಏನು ದೆಹಲಿ ಮಾಡಲು? ಉಚಿತ ವಿದ್ಯುತ್ಗೆ ಅರ್ಜಿ ಹಾಕದವ್ರಿಗಷ್ಟೇ ಅಂತ ಹೇಳ್ತಾರೆ. ಎಲ್ಲರೂ ಹಾಕ್ತಾರೆ ಅರ್ಜಿನ, ಎಲ್ಲರೂ ಹಾಕ್ತಾರೆ ಅರ್ಜಿ ಹಾಕೋದಾದರೆ. ಅದಕ್ಕೇನು ನಮ್ಮ ಜನ ಅಯ್ಯೋ ನಾವು ಶ್ರೀಮಂತರು ನಾವು ಹಾಕಬಾರ್ದು ಆ ಥರ ಏನೂ ಇಲ್ಲ, ಖಂಡಿತ ಹಾಕ್ತಾರೆ ಎಲ್ರಿಗೆ ಅರ್ಜಿನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಅರ್ಜಿ ಹಾಕದವ್ರಿಗಷ್ಟೇ ಅಂದರೆ ಹೇಗೆ, ಎಲ್ಲರೂ ಅರ್ಜಿ ಹಾಕ್ತಾರಪ್ಪ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಕೆಲವರು ಈ ಒಂದು ಉಚಿತ ಇದನ್ನ ತೆಗೆದುಕೊಳ್ಳೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ರಿಜೆಕ್ಟ್ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ದೆಹಲಿಯಲ್ಲೂ ಕೂಡ ಇದೇ ರೀತಿ ಮೊದಲು ಉಚಿತ ವಿದ್ಯುತ್ತನ್ನ ಎಲ್ರಿಗೂ ಕೂಡ ಘೋಷಣೆ ಮಾಡಿ ಅದಾದ ಬಳಿಕ ಅರ್ಜಿ ಹಾಕದವರಿಗೆ ಎಲ್ಲ ಕೊಡ್ತೇವೆ 200 ಯೂನಿಟ್ ವಿದ್ಯುತ್ತನ್ನ ಅಂತಾನು ಕೂಡ ಘೋಷಣೆ ಮಾಡಿದ್ರು. ಹಾಗಾಗಿ ಅದರಲ್ಲಿ ಎಲ್ಲೋ ಒಂದ್ ಕಡೆ ಸುಮಾರು ಒಂದಷ್ಟು ಮಂದಿ ಅಂದ್ರೆ ಶೇಕಡ ಒಂದು 10-20% ಆ ಒಂದು ಉಚಿತ ವಿದ್ಯುತ್ ಏನಿದೆ ಅದಕ್ಕೆ ಅರ್ಜಿ ಸಲ್ಲಿಸಿರ್ಲಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಇಟ್ಟುಕೊಂಡು ಆ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಇನ್ನೂ ಕೂಡ ಫೈನಲ್ ಆಗಿಲ್ಲ, ಅದ್ರ ಬಗ್ಗೆ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ದೆಹಲಿ ಮಾಡೆಲ್ ಅನ್ನ ರಾಜ್ಯದಲ್ಲಿ ಈ ಒಂದು ಉಚಿತ ವಿದ್ಯುತ್ 200 ಯೂನಿಟ್ ಏನಿದೆ ಅದನ್ನ ಕೊಡೋ ನಿಟ್ಟಿನಲ್ಲಿ ಜಾರಿ ಮಾಡಿದ್ರೆ ಹೇಗೆ, ಈ ರೀತಿಯ ಒಂದು ಗೈಡ್ಲೈನ್ಸ್ ಅನ್ನು ತಂದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ವಿದ್ಯುತ್ ಉಳಿತಾಯ ಮತ್ತೆ ಇದಕ್ಕೂ ಕೂಡ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಹೊರೆಯನ್ನ ಕಡಿಮೆ ಮಾಡಬಹುದು ಅಂತಾನು ಕೂಡ ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಇನ್ನೂ ಕೂಡ ಚರ್ಚಾ ಹಂತದಲ್ಲಿ ಇರತಕ್ಕಂಥದ್ದು, ಹಾಗಾಗಿ ಅಂತಿಮವಾಗಿ ಆ ಒಂದು ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಹಾಗಾಗಿ ದೆಹಲಿಯ ಮಾಡೆಲ್ ಅನ್ನ ಎಷ್ಟರ ಮಟ್ಟಿಗೆ ಎಷ್ಟು ಒಂದು ಪರ್ಸೆಂಟೇಜ್ ಆಫ್ ಇದನ್ನ ಅಂಶಗಳನ್ನ ಇಲ್ಲಿ ಜಾರಿಗೆ ತರ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಹಾಗಾಗಿ ಉಳಿತಾಯ ಒಂದು ಕಡೆ ವಿದ್ಯುತ್ ಉಳಿತಾಯ, ಇನ್ನೊಂದ್ ಕಡೆ ಸರ್ಕಾರದ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಈ ಒಂದು ರೀತಿಯ ಪ್ರಸ್ತಾಪವನ್ನು ಇಟ್ಟಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗೆ. ಅಂದ್ರೆ ಉಳಿದಷ್ಟು ಉಳಿಲಿ ಅಂತ ಯಾವುದೇ ಷರತ್ತುಗಳು ಇಲ್ಲದೇನೆ ಅರ್ಜಿ ಹಾಕಿದವ್ರಿಗೆ ಮಾತ್ರ ಅಂತಂದ್ರೆ ಎಲ್ಲೋ ನನ್ನ ಪ್ರಕಾರ 10-20% ಇಲ್ಲ, ಒಂದು 5% 5-10% ಜನ ಅರ್ಜಿ ಹಾಕದೇ ಇರಬಹುದು, ಅಷ್ಟೇ ಉಳಿಲಿ ಸಾಕು ಅಂತ ಇರಬಹುದು ಇವ್ರ ಲೆಕ್ಕಾಚಾರ. ಇದನ್ನೇ ತಂದರೆ ನಾನು ಹೇಳ್ತಾ ಇರೋದು, ಇದನ್ನೇ ಜಾರಿಗೆ ತಂದರೆ ತರದಾದರೆ ಆ ಥರ ಇರಬಹುದು ಅಂತ ಅಂದ್ಕೊಳ್ಳೋಣ. ಅದರ್ವೈಸ್ ನೋಡೋಣ, ಸುಮ್ಮನೆ ಎಲ್ಲ ಸಾಧ್ಯ ಸಾಧ್ಯತೆಗಳೇ ಇದೆ, ಯಾವುದು ಕನ್ಫರ್ಮ್ ಇಲ್ಲ. ಇದು ಏನು ಕ್ಯಾಬಿನೆಟ್ ಮುಗಿಬೇಕು, ಈಗಷ್ಟೇ ಶುರುವಾಗಿದೆ ಕ್ಯಾಬಿನೆಟ್ ಮುಗಿದು ಅದಾದಮೇಲೆ ಆಮೇಲೆ ತುಂಬ ಸುದೀರ್ಘವಾದ ಸಭೆ ನಡೆಯುತ್ತೆ ಅಂತ ನನ್ನ ಲೆಕ್ಕಾಚಾರ. ಇವತ್ತು 2-3 ಅವರ್ಸ್ ಆದರೂ ಆಗುತ್ತೆ ಮಿನಿಮಮ್, ಯಾಕೆಂದರೆ ಮಂತ್ರಿಗಳು ಸಿದ್ದರಾಮಯ್ಯನವ್ರು ಹೇಳಿದ್ದಕ್ಕೆಲ್ಲ SSS ಅನ್ನಲ್ಲ, ಅವ್ರದ್ದು ಕೆಲವು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಅಥವಾ ಅವರ ಸಲಹೆಗಳನ್ನ ಕೊಡಬೇಕಾಗತ್ತೆ, ಅದನ್ನು ಸಿದ್ದರಾಮಯ್ಯನವ್ರು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಇದು ಇನ್ನಷ್ಟು ಕಾಲಾವಧಿ ಬೇಕಾಗಬಹುದು.